ನನಗೆ ಈ ಬಸ್ಸು ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಇಷ್ಟ, ಯಾಕಂದರೆ ನನಗೆ ಗಾಡಿ ಓಡ್ಸೋಕೆ ಬರೋಲ್ಲ. ಏನ್ರಿ ನಗ್ತೀರ, ಕಷ್ಟ ಸುಖ ಹೇಳ್ಕೊತೀನಿ. ನಂಗೆ ಗಾಡಿ ಓಡ್ಸೋಕೆ ಬರೋಲ್ಲ ಗುರು, ಅಂದರೆ ಚೆನ್ನಾಗಿ ಓಡ್ಸೋಕೆ ಬರೋಲ್ಲ. ಅಂದರೆ ಫ್ರೆಂಡ್ಸಿಗೆಲ್ಲ ಕೇಳ್ತಿಲ್ಲ, ಅಡುಗೆ ಮಾಡೋಕ್ಕೆ ಬರ್ತಾ, ಮ್ಯಾಗಿ ಮಾಡೋಕ್ಕೆ ಬರುತ್ತೆ. ಹಾಗೆ ನಿಮ್ಗೊಬ್ಬ ಇರ್ತಾನೆ, ಅವ್ನ ಕೈ ಗಾಡಿ, ಮಗ ಪ್ಲೀಸ್ ಮಗ ಹೊಸ ಗಾಡಿ ತಬಾಗ್ತಾನಲ್ಲ ನಾನೇ. ನಂಗೆ ಗಾಡಿ ಓಡ್ಸೋಕೆ ಬರಲ್ಲ. ಫ್ರೆಂಡ್ಸ್ ಎಲ್ಲ ಹೆವಿ ಟ್ರೋಲ್ ಮಾಡ್ತಾರೆ ಗುರು, ಇದಕ್ಕೆ ಹೆವಿ ಟ್ರೋಲ್ ಮಾಡ್ತಾರೆ. ಮೊನ್ನೆ ಫ್ರೆಂಡ್ಸ್ ಎಲ್ಲ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗ್ತಾರೆ ರಿಯೂನಿಯನ್ ಅಂತ, ನಾನು ಮೀಟ್ ಮಾಡೋಕ್ಕೋದೆ, ಇಂಟ್ರೊಡ್ಯೂಸ್ ಮಾಡಿಸೋದೆ ಹೆಂಗೆ, ಬನ್ನಿ ಬನ್ನಿ ಬನ್ನಿ. ದಿಸ್ ಈಸ್ ರಮೇಶ್, ಮೈ ಸ್ಕೂಲ್ ಫ್ರೆಂಡ್. ಹಾಯ್ ರಮೇಶ್. ಇವನು ದಿನೇಶ್, ನನ್ನ ಕಾಲೇಜ್ ಫ್ರೆಂಡ್. ಹಾಯ್ ದಿನೇಶ್. ಅವ್ನು ರಕ್ಷಿತ ಬಿಟ್ಬಿಡಿ. ಇವನು ನಿತಿನ್, ಇವನು ಗಾಡಿ ಓಡ್ಸೋಕೆ ಬರೋಲ್ಲ. ಹವ್ ಯು ಮೆಟ್ ನಿತಿನ್? ಗಾಡಿ ಓಡ್ಸೋಕೆ ಬರಳತ್ತೀನಿ ಇವನು. ಇವನು ಹಲೋ ಅಮ್ಮ, ಆಚೆ ಇದ್ದೀನಮ್ಮ. ಯಾರ ಜೊತೆ ಇದೆಯಾ ಪುಟ್ಟ? ನಿತಿನ್ ಜೊತೆ. ಯಾವ ನಿತಿನ್? ಗಾಡಿ ಓಡ್ಸೋಕೆ ಬರೋಣ ನಿತಿನ್. ಓ, ಗಾಡಿ ಓಡ್ಸೋಕೆ ಬರೋಣ ನಿತಿನ್. ನಿಧಾನಕ್ಕೆ ಮನೆಗೆ ಬರ್ತೀನಿ, ನಂಗೆ ಗೊತ್ತು. ಒಂದಿನ ರಾತ್ರಿ 11:00 ಫ್ರೆಂಡ್ ಒಬ್ಳು ಟೆಕ್ಸ್ಟ್ ಮಾಡಿದ್ಲು. ಹಾಯ್ ಅಂತ ಕಳಿಸಿದ್ಲು. ನಾನು ಹಾಯ್ ಅಂದೆ. ಲಾಂಗ್ ವಾಕ್ ಹೋಗೋಣ ಅಂದ್ಲು. ನಾನು ಗುರು, ಆಚೆ ಮಳೆ ಬರ್ತಿದೆ, ಏನು ಹಾಂ ಹೋಗೋಣ, ಏನು ಬ್ರೇಕಪ್ ಏನಾದ್ರು ಆಯ್ತಾ? ಅಲ್ಲ, ಲಾಂಗ್ ಡ್ರೈವ್ ಹೋಗೋಣ, ನಿಂಗೆ ಗಾಡಿ ಓಡ್ಸೋಕೆ ಬರಲ್ವಲ್ಲ. ಮೊನ್ನೆ ಇದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾವುದೋ ಪೊಲಿಟಿಷಿಯನ್ದು ಬೈಕ್ ರ್ಯಾಲಿ. ನಾನು ಯೂತ್ಸ್ ಸಪೋರ್ಟ್ ಮಾಡಬೇಕು ಇದಕ್ಕೆಲ್ಲ. ನಾನು ಏನು ನಡೀತಿದ್ದೆ ಸರ್? ಸರ್, ಇಲ್ಲಿಂದ ಅಲ್ಲಿ ಹೋಗ್ತೀವಿ ಸರ್ ಬೈಕ್ ರ್ಯಾಲಿ, ಫುಲ್ ಜೋಶ್. ಗಾಡಿ ಓಡ್ಸೋಕೆ ಬರುತ್ತಾ ನಿಮಗೆ? ಬರಲ್ಲ ಸರ್. ಸರ್, ಮುಂದಿನ ವಾರ ಪಾದಯಾತ್ರೆ ಇದೆ. ಅದಕ್ಕೆ ಬಂದ್ಬಿಡಿ, ಎಲ್ಲರೂ ನೋಡ್ಕೊಂಡು ಹೋಗೋಣ. ಗಾಡಿ ಓಡಿಸೋದು ದೊಡ್ಡ ವಿಷಯ ಅಲ್ಲ ಗುರು. ನಂಗೆ ಬರಲ್ಲ ಆದ್ರೂ ದೊಡ್ಡ ವಿಷಯ ಅಲ್ಲ. ಗಾಡಿ ಓಡಿಸೋನ್ಗೆ ಎರಡು ಕೆಲಸ ಇದೆ. ಒಂದು, ಓಡಿಸ್ಬೇಕು ಆಬ್ವಿಯಸ್ಲಿ. ಇನ್ನೊಂದು, ಆಕ್ಸಿಡೆಂಟ್ ಮಾಡಿಸ್ಬಾರ್ದು. ಇರೋದು ಎರಡೇ ಜವಾಬ್ದಾರಿ. ಮಾಡೋ ಎರಡು ಕೆಲಸಕ್ಕೆ ಎಷ್ಟು ಸ್ಕೋಪ್ ತಗೊಳ್ಳೋದು ನೀವು? ಹಿಂದೆ ಕೂತಿರೋ ಪಿಲಿಯನ್ ರೈಡರ್ 120 ಕೆಲಸ ಮಾಡ್ತಾನೆ. ಒಬ್ಬನಾರು ರೆಕಗ್ನೈಸ್ ಮಾಡ್ತೀರಾ? 120 ಕೆಲಸ ಮಾಡ್ತಾನೆ. ಏನು ಕೆಲಸ ಮಾಡ್ತಾನೆ? ಗ್ಯಾಪ್ ಇಟ್ಟು ಕೂತ್ಕೋತಾನೆ, ಬ್ಯಾಗ್ ಇಟ್ಕೋತಾನೆ, ಮ್ಯಾಪ್ ಹಾಕ್ತಾನೆ, ಅಕ್ಕಪಕ್ಕ ನಾಯಿ ಬಂದರೆ ಒತ್ತಿತಾನೆ, ಅಕ್ಕಪಕ್ಕ ಗಾಡಿ ಬಂದರೆ ಗುರಾಯಿಸ್ತಾನೆ. ಗುರಾಯಿಸೋದು ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಗಾಡಿ ಓಡಿಸೋಕೆ ಬರೋಣ ಅಂದ್ರೆ ಗುರಾಯಿಸೋದು ಬರಬೇಕು. ಅದ್ಬಿಡಿ, ಹಂಬಂದ್ರೆ ತಿಕ್ಕ ಓಡಿಸ್ಕೊಳ್ಳೋದು ಯಾರು? ನಾವು. ಗಾಡಿ ಓಡಿಸೋಕೆ ಬರೋಣ ಅಂತೀರಾ? ಗುರುನ ಹತ್ರ ಎಲ್ಲೆಲ್ಲಿದೆ? ಡಿ ಎಲ್ಲು ಇದೆ ಸೇಫ್ಟಿಗೆ ಅಂತ. ಡಿ ಎಲ್ದು ಕಲರ್ ಜೆರಾಕ್ಸು ಲ್ಯಾಮಿನೇಟ್ ಮಾಡಿಸಿ ಇಟ್ಟಿದ್ದೀನಿ. ಆದ್ರೂ ಬರೋಲ್ಲ ಗಾಡಿ ಓಡಿಸೋಕ್ಕೆ. ಹೆವಿ ಕಷ್ಟ ಗುರು. ಫಾರ್ ಎಕ್ಸಾಂಪಲ್ ಸರ್, ನಿಮ್ಮ ಹೆಸರು? ಮನು. ಮನು, ಚೆನ್ನಾಗಿದೆ ಮನು. ನಾನು ಫ್ರೆಂಡ್ಸ್. ಗಾಡಿ ಓಡಿಸೋಕೆ ಬರುತ್ತಲ್ಲ, ಓಡಿಸ್ತಾರೆ. ನಂಗೆ ಫ್ರೆಂಡ್ಸ್ ಮಾಡ್ಕೊಂಡಿರೋಲ್ಲ. ಹಿಂಗೇನೆ ರ್ಯಾಪಿಡೋ ಯಾರ್ಯಾರು ಇದ್ದಾರೆ? ಎಲ್ಲರೂ ನನ್ನ ಫ್ರೆಂಡ್ಸ್. ಮನು, ನಾನು ಒಂದಿನ ಒನ್ ವೇಲ್ ಹೋಗ್ತಾ ಇದ್ದೀವಿ. ನೋಡಿ ಗುರು, ಮುಂದೆ ಕೂತಿರೋ ಒಂದು ಫೀಲ್ಡ್ ಆಫ್ ವ್ಯೂ ಇಷ್ಟಿರುತ್ತಮ್ಮ. ಅವ್ನು ಇಲ್ಲಿಂದ ಇಲ್ಲಿ ತನಕ ನೋಡ್ಬೋದು. ಹಾಂ, ಇಲ್ಲಿಂದ ಇಲ್ಲಿ ತನಕ ಹೆಲ್ಮೆಟ್ ಬೇರೆ ಹಾಕಿರ್ತಾರಲ್ಲ. ಒಂದಿನ ನಾನು ಮನು ಹೋಗ್ತಾ ಇದ್ದೀವಿ, ಒನ್ ವೇಲ್ ಹೋಗ್ತಾ ಇದ್ವಿ. ಎದುರುಗಡೆಯಿಂದ ಒಬ್ಬ ಆಪೋಸಿಟ್ ಡೈರೆಕ್ಷನ್ ಬಂದ್ಬಿಟ್ಟ. ಮನು ತಿರುಗಿ ಬೈಬೇಕು, ಮನು ತಿರುಗಿ ಬೈಯೋಕ್ಕಾಗಲ್ಲ, ನಾನು ಹಿಂದೆ ಕೂತಿರೋನು. ಏಯ್, ಎ ಬಿಡಿ ಯಾರು? ನಾನು. ಗಾಡಿ ಓಡಿಸೋಕೆ ಬರಲ್ಲ ಅಂತ ರೇಗಿಸ್ತೀರಾ ಗುರು? ಗಾಡಿ ಓಡಿಸೋದು ಕಷ್ಟ ಒಪ್ಕೊಂಡೆ, ಬಟ್ ಹಿಂದೆ ಕೂತ್ಕೊಳ್ಳೋದು ಅದಕ್ಕಿಂತ ಕಷ್ಟ. ನಿಮ್ಗೆ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ಮನು ನಾನು ಫ್ರೆಂಡ್ಸ್. ಫ್ರೆಂಡ್ಸ್ ಒಂದಿನ ಒಳ್ಳೆ ಹೈವೇಲಿ, ನೈಸ್ ರೋಡೋ ಹೈವೇನೋ ಎಲ್ಲನೋ, 5:30 ಸಾಯಂಕಾಲ, ಚುಮು ಚುಮು ಚಳಿ, ಅರ್ಥ ಆಗ್ತಿಲ್ಲ ನನಗೆ, ಇಂಪಾರ್ಟೆಂಟ್ ಅದು. ಹೋಗ್ತಾ ಇದ್ದೀವಿ, ನಾನು ಹಿಂದೆ ಕೂತೀನಿ, ಮನು ಓಡಿಸ್ತಾ ಇದ್ದಾರೆ. ಮನುಗೆ ಗೋಬಿ ತಿನ್ನಬೇಕು ಅನಿಸುತ್ತೆ, ಆಯಿತಾ? ಅವ್ರೇನಂತಾರೆ ನನಗೆ, ಹೆಲ್ಮೆಟ್ ಹಾಕಿರ್ತಾರಲ್ಲ, ನಿತಿನ್ ಗಾಡಿ ಸೈಡ್ಗೆ ಹಾಕ್ತೀನಿ, ಗೋಬಿ ತಿನ್ನೋಣ. ಮನು ಅಂದಿದ್ದು, ನಿತಿನ್ ಗಾಡಿ ಸೈಡ್ಗೆ ಹಾಕ್ತೀನಿ, ಗೋಬಿ ತಿನ್ನೋಣ. ನನಗೆ ಕೇಳಿಸಿದ್ದು, ನಾನು
ಅವರೆಷ್ಟು ಅಂತ ಹೇಳ್ತಾರೆ. 2 ಸೆಕೆಂಡ್ ಆಗೋ ಕೆಲಸಕ್ಕೆ ನಾನು 2 ಅವರ್ ಅಂತಾಕ್ಷರಿ ಇಡಬೇಕಿಲ್ಲಿ. ಮನು ಏನಂದ, ಮನು ಏನಂದ. ನಾನು ಅದಕ್ಕೆ ಅರ್ಥ ಮಾಡ್ಕೊಂಬಿಟ್ಟೆ, ನಂಗೆ ಗಾಡಿ ಓಡಿಸೋಕೆ ಬರಲ್ಲ, ಹಿಂದೆ ಮಸ್ತಾಗಿ ಕೂತ್ಕೋತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಕೋಟ್ ನೋಡಿದೆ, ಇಫ್ ಯು ಆರ್ ಗುಡ್ ಅಟ್ ಸಮಥಿಂಗ್ ನೆವರ್ ಡೂ ಇಟ್ ಫಾರ್ ಫ್ರೀ. ಇಫ್ ಯು ಆರ್ ಗುಡ್ ಅಟ್ ಸಮಥಿಂಗ್, ಅದಕ್ಕೆ ನಾನು ಲೈಫಲ್ಲಿ ಏನಾದರೂ ಆದರೆ ನಾನಾಗೋದು ಪ್ರೊಫೆಷನಲ್ ಪಿಲಿಯನ್ ರೈಡರ್. ವೃತ್ತಿಪರ ಹಿಂಬದಿ ಸವಾರ. ನೆಕ್ಸ್ಟ್ ಟೈಮ್ ಅಂಕಲ್ ಸಿಕ್ಬಿಟ್ಟು ಏನು ಮಾಡ್ಕೊಂಡಿದ್ಯಪ್ಪ, ಹಿಂದೆ ಕೂತ್ಕೋತೀನಿ ಅಂಕಲ್. ಪ್ರೊಫೆಷ್ನಲ್ ಆಗಿ ಬನ್ನಿ, ಡೆಮೋ ತೋರಿಸ್ತೀನಿ. ಇದಕ್ಕೊಂದು ಆ್ಯಪ್ ಕ್ರಿಯೇಟ್ ಮಾಡ್ಬಿಡ್ತೀನಿ ನಾನು. ಇದು ರ್ಯಾಪಿಡ್ ಹೋಗ್ತಾರ ಆಪೋಸಿಟ್ ಗ್ಯಾಪ್ ಬಿಡು. ಬುಕ್ ಮಾಡಿ ಹಿಂದೆ ಬಂದು ಕೂತ್ಕೋತೀನಿ, ಬ್ಯಾಗ್ ಇಟ್ಕೋತೀನಿ, ಎಂಟರ್ಟೈನ್ ಮಾಡ್ತೀನಿ, ಗುರಾಯಿಸ್ತೀನಿ, ಎಲ್ಲ ಮಾಡ್ತೀನಿ ನಾನು. ನಿಜ ಗುರು, ಫ್ರೆಂಡ್ಸ್ ಎಲ್ಲ ಹೆವಿ ಟ್ರೋಲ್ ಮಾಡ್ತಾರಮ್ಮ, ಏ 21 ಆಯ್ತಪ್ಪ ನಿಂಗೆ ಗಾಡಿ ಓಡಿಸೋಕೆ ಬರಲ್ಲ ಅಂತ. ಈ ವರ್ಷ ಅದೊಂದು ಆಗ್ಬಿಡ್ತು. ಏನಾಯ್ತು ಆಗಿಲ್ಲ, ನಂಗೆ 21 ಆಯ್ತು. ಯಾರು ಏನಿದೆ ಅಂದ್ರಲ್ಲಿ ಎಕ್ಸೈಟೆಡ್ ಆಗುತ್ತೋ, ಚಿಕ್ಕವಸಿಂದ ಇದೇ ಹೈಪು ಎಲ್ಲದಕ್ಕೂ. 21 ಲೀಗಲ್ ಏಜ್, ಲೀಗಲ್ ಏಜ್, ಲೀಗಲ್. ಏನು ಮಾಡಕ್ಕೆ ಬಿಡ್ತೀಯ ನನ್ನ? ಏನು ಇವ್ರ ಪ್ರಕಾರ 21 ತಕ್ಷಣ ಬಾಗೋರು, ಇಲ್ಲೇ ಡ್ರಗ್ಸ್ ಮಾಡ್ಬಾ, ಮಾಡು ಮಾಡು ಮಾಡು, ಇಟ್ಸ್ ಓಕೆ ಇಟ್ಸ್ ಓಕೆ. ಮಾಡ್ದ ಅಲ್ಲ ಬೈದ ನೋಡು, ಚುಚ್ಚಿಬಿಡೋಣ. ಏ ಚುಚ್ಚಮ್ಮ, ಇಟ್ಸ್ ಲೀಗಲ್. ಏನು ಇದ ಲೀಗಲ್ ಏಜ್ ಅಂದರೆ, ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬನ್ನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ, 21 ಲೀಗಲ್ ಏಜ್ ಅಂತೆ. ಚಿಕ್ಕವಸಿಂದ ನಾವು ಅಪ್ಪ ಅಮ್ಮ ಇವನಿಗೆ 16 ಆದರೆ ಜವಾಬ್ದಾರಿ ಬರುತ್ತೆ, ಬಂದಿಲ್ಲ. 18 ಆದರೆ ಜವಾಬ್ದಾರಿ ಬರುತ್ತೆ, ಬಂದಿಲ್ಲ. 21 ಆಯಿತು, ಆಚೆ ನಿಂತ್ಕೊಂಡು ಕಾಯ್ತೀನಿ, ಎಲ್ಲಿ ಗುರು ಜವಾಬ್ದಾರಿ, ಬಂದೇ ಇಲ್ಲ. ಏನು ಎಲ್ಲಂಗ ಕಡೆ ಡೆಲಿವರಿ ಲೇಟಾ? ನಾನು ಕಾಲ್ ಮಾಡಿಬಿಟ್ಟೆ, ಹಲೋ ಜವಾಬ್ದಾರಿ ಕಸ್ಟಮರ್ ಕೇರ್, ನಮ್ಮಮ್ಮ ಜವಾಬ್ದಾರಿ ಬುಕ್ ಮಾಡಿದ್ರು, ಇನ್ನೂ ಬಂದಿಲ್ಲ. ಸರ್ ನಿಮ್ಮ ಏಜು? 21. ಸರ್ ಮದುವೆ ಆಗಿದೆಯಾ? ಇಲ್ಲ. ಸರ್ ಮದುವೆ ಆಮೇಲೆ ಬರುತ್ತೆ ಸರ್. ಇಪ್ಪತ್ತೊಂದು ಅಂದರೆ ಅಡಲ್ಟ್ ಲೆಕ್ಕ ಅಲ್ಲ. ಏ ಏನು ಗುರು, ಇಷ್ಟು ದಿವಸ ಚೈಲ್ಡ್ ಚೈಲ್ಡ್ ಥರ ಆಡ್ತಿದ್ದೆ. ನಿಮ್ಮ ಮೇಲೆ ಅಡಲ್ಟ್ ಥರ ಆಡು, ಅಡಲ್ಟ್ ಚಡ್ಡಿ ಬಿಚ್ಚು ಪ್ಯಾಂಟ್ ಹಾಕೋ, ಅಡಲ್ಟ್. ಅಡಲ್ಟಿಂಗ್ ಫೀಲಿಂಗೇ ಬರ್ತಿಲ್ಲ, ಅಡಲ್ಟಿಂಗ್ ಫೀಲಿಂಗ್ ಬರ್ತಿಲ್ಲ. ಅರ್ಥ ಆಗ್ತಿದೆ ನಿಮಗೆ? ಅಡಲ್ಟ್ ಫೀಲಿಂಗ್ ಯಾವಾಗ ಬರುತ್ತೆ? ಅಡಲ್ಟ್ ಕೆಲಸ ಮಾಡಿದಾಗ. ನೀವು ಅನ್ಕೋತಿರೋದಲ್ಲ, ನಾನಂತಿರೋದು ಕರೆಂಟ್ ಬಿಲ್ ಕಟ್ಟೋದು, ಮನೆಗೆ ತರಕಾರಿ ತರೋದು. ನನಗಿನ ಚಿಕ್ಕವರು ಯಾರಿದ್ದೀರಾ 19-20 ವರ್ಷ? ಥೂ ನಿಮ್ಮಕ್ಕೆ. ಅಡಲ್ಟ್ ಫೀಲಿಂಗ್. ನಾನು ಅಡಲ್ಟ್ ಫೀಲಿಂಗ್ ಬರಲಿ ಅಂತ ಮಾತ್ರೆ ನಾಪ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮಾತ್ರೆ ಹೆಸರುಗಳು. ಜ್ವರ ಇದೆಯಾ ನಿಮಗೆ? ತಗೊಳ್ಳಿ ಡೋಲು. ಗ್ಯಾಸ್ಟ್ರಿಕ್ ಇದೆಯಾ? ತಗೊಳ್ಳಿ ಪ್ಯಾಂಡಿ. ಗಂಟ್ಲು ನೋವಾ? ಸಾರಿ ಅಮ್ಮನ ಕಾಲ್ ಮಾಡ್ಕಮ್ಮ. ಅಡಲ್ಟಿಂಗ್ ಫೀಲಿಂಗೇ ಬರ್ತಿಲ್ಲ, ಅದಕ್ಕೆ ನಾನು ಅಂದ್ಕೊಂಡೆ ನಾನು ಈ ವರ್ಷ ಅಡಲ್ಟಿಂಗ್ ಕೆಲಸ ಏನಾದ್ರು ಮಾಡಬೇಕು. ಅದಕ್ಕೆ ರೆಸೊಲ್ಯೂಷನ್ ಹಾಕೊಂಬಿಟ್ಟೆ, ನಾನು ಈ ವರ್ಷ ಬಾರ್ಗೇನಿಂಗ್ ಕಲಿತೀನಿ. ಬಾರ್ಗೇನಿಂಗ್ ಚೌಕಾಸಿ ಮಾಡೋದು ಗೊತ್ತಾ ನಿಮಗೆ? ಮಧ್ಯಮ ವರ್ಗದವರ ಕುಲಕಸುಬು. ನಿಮ್ಗೆ ಬರ್ತಾ ಸರ್ ಬಾರ್ಗೇನಿಂಗ್? ನಿಮ್ಗೆ ಬರಲ್ಲ, ನನಗೂ ಬರಲ್ಲ. ದೊಡ್ಡವರಿಂದ ಕಲಿಬೇಕು. ಇಂಡಿಯಾ ನ್ಯಾಷನಲ್ ಗೇಮ್ ಯಾವ್ದ್ರಿ? ಹಾಕಿ ಅಲ್ಲ, ಬಾರ್ಗೇನಿಂಗ್. ಇಡೀ ಒಲಿಂಪಿಕ್ಸಲ್ಲಿ ಬಾರ್ಗೇನಿಂಗ್ ಎಲ್ಲ ಮೆಡಲ್ಸು ನಮ್ದೆ. ಏ ಏನು ಸರ್, ಸಿಲ್ವರ್ ಕೊಡ್ತೀರಾ? ಗೋಲ್ಡ್ ಕೊಡಿ ಸರ್. ಏ 2 ಗೋಲ್ಡ್ ತೊಗೊಂಡಿವಮ್ಮ, ಒಂದು ಬ್ರಾನ್ಸ್ ಬೇಕೇ ಬೇಕು ಇವಾಗ. ಏ 4 ವರ್ಷ ಒಂದ್ಸಲ ಬರ್ತೀವಮ್ಮ, ರೆಗ್ಯುಲರ್ ಕಸ್ಟಮರ್. ಬಾರ್ಗೇನಿಂಗ್ ಗುರು ತಾಯಂದ್ರಿಗೆ ಬರುತ್ತೆ, ನಮಗೆ ಬರಲ್ಲ. ಅದೇನು ಗೊತ್ತಾ, ಇವ್ರಿಗೆ ಮದುವೆ ಟೈಮಲ್ಲಿ ಮುಯ್ಕೋರಲ್ಲಿ ಹಾಕ್ಕೊಡ್ತಾರೆ ಇದನ್ನು. ಹ್ಯಾಪಿ ಮ್ಯಾರೇಜ್ ಲೈಫ್ ತಗೊಳ್ಳಿ. ಓ ಬಾರ್ಗೇನಿಂಗ್ ಸುಲಭ ಸೂತ್ರಗಳು, ಥ್ಯಾಂಕ್ ಯು. ಬಾರ್ಗೇನಿಂಗ್ ರೂಲ್ಸ್ ಇದೆ, ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಕಲ್ತೀನಿ. ಬಾರ್ಗೇನಿಂಗ್ ರೂಲ್ಸ್ ಅರ್ಥ ಮಾಡ್ಕೊಂಬಿಡಿ, ಕಲ್ತ್ಕೊಂಬಿಡಿ. ರೂಲ್ ನಂಬರ್ 1, ಎಕ್ಸಾಜರೇಷನ್ ವಿತ್ ಎಕ್ಸ್ಪ್ರೆಷನ್. ಏನು ರೂಲ್ ನಂಬರ್ 1? ಗುಡ್. ಇದಂಗೆ ಅಂಗಡಿಗೆ ಹೋಗ್ತೀರಾ, ಇದೆಷ್ಟು? 100 ರೂಪಾಯಿ. 100 ರೂಪಾಯಿನಾ? ಅವನಿಗೆ ಡೌಟ್ ಆಗಬೇಕು, ಜಾಸ್ತಿ ಹೇಳ್ಬಿಟ್ನ. 85 ಅನ್ಬೇಕಾಯ್ತು.
ಇದು ರೂಲ್ ನಂಬರ್ ಒನ್, ಎಕ್ಸಾಜರೇಷನ್ ವಿತ್ ಎಕ್ಸ್ಪ್ರೆಷನ್. ರೂಲ್ ನಂಬರ್ ಟು, ಪ್ರೋಗ್ರೆಸಿವ್ಲಿ ಕಡಿಮೆ ಹೇಳಬೇಕು. ಏನು ರೂಲ್ ನಂಬರ್ ಟು? ಪ್ರೋಗ್ರೆಸಿವ್ಲಿ ಕಡಿಮೆ ಹೇಳಬೇಕು. ಇದೆಂಗೆ ಅಂಗಡಿಗೆ ಹೋಗ್ತೀರಾ, ಇದೆಷ್ಟು? 100 ರೂಪಾಯಿ. 90. 80. ಏ ಏನು ಗುರು, 70. ಯಾರು 72? ಏನು ಡೇಟ್ ಆಫ್ ಬರ್ತೋ? ಕರೆಕ್ಟಾಗಿ ಹೋಗ್ಬೇಕ್ರಿ ಪ್ರೋಗ್ರೆಸಿವ್ಲಿ ಅಂದರೆ. 72 ಮ್ಯಾಚ್ ಬರಲ್ಲ. 70. ಅವನು ಅವಾಗ ಅವನು ಪ್ಯಾಟರ್ನ್ ಗೊತ್ತಾಗದೆ, ಚೆನ್ನಾಗಿದೆ ಗೇಮು. 60. 50. 40. ಹಾಂ, 0 ಬಂದರೆ ಗೇಮ್. ರೂಲ್ ನಂಬರ್ 3, ಇದು ಗೊತ್ತಿರುತ್ತೆ ನಿಮಗೆ, ನಮ್ಮದು ಬೇಡ ನಿಮ್ಮದು ಬೇಡ, ಮೀಟ್ ಮೀ ಇನ್ ದ ಮಿಡಲ್. ಇದರಲ್ಲಿ ಏನು, ಒಂದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ, ಒಂದು ಲೋಯೆಸ್ಟ್ ವ್ಯಾಲ್ಯೂ ಇರುತ್ತೆ, ಎರಡೂ ಏನೆಲ್ಲ ಸಿ ಎ, ಏನು ಕಾಮರ್ಸ್ ಪಂಟ್ರು, ಬೆಳಗ್ಗೆದ್ದು ಸರಿಯಾಗಿ ಆಡಕ್ಕೆ ಬರಲ್ಲ. ಆಯಿತಾ, ಒಂದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ, ಒಂದು ಲೋಯೆಸ್ಟ್ ವ್ಯಾಲ್ಯೂ ಇರುತ್ತೆ, ಎರಡೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು ಚಂದ ಎಲ್ಲ ಹಾಕಿ ಒಂದು ಮಿಡಲ್ ವ್ಯಾಲ್ಯೂ ಬರುತ್ತೆ. ಇದು ಬಾರ್ಗೇನಿಂಗ್ ರೂಲ್ಸು, ಇದು ತಾಯಂದ್ರಿಗೆಲ್ಲ ಗೊತ್ತಿರೋದು. ನಮ್ಮ ಹುಡುಗರು, ನಾವು ಇದು ಮಾಡಲ್ಲ, ನಾವು ಮಾಡೋದು ರೌಂಡ್ ಆಫ್. ಅಂಗಡಿಗೆ ಹೋಗ್ತೀರಾ, ಇದೆಷ್ಟು? 220. 300. ಎಂಜಾಯ್ ಎಂಜಾಯ್. ಇದೆಷ್ಟು ಸರ್? 2299 ಸರ್. 3000 bucks. ಏ ತಗೋ ತಗೋ ತಗೋ, ಇಟ್ಕೋ ಇಟ್ಕೋ. ನಮ್ಮ ಕೈ ಕಾಸು ಬಂದರೆ ಬೇರೆಯವ್ರು ಹೊಟ್ಟೆ ಹೋಗೋದಂಗೆ ರಾತ್ರಿ ನಿದ್ದೆ ಬರೋಣ ನಮಗೆ. ದೊಡ್ಡವ್ರು ಬೈತಾರೆ, ಏನಪ್ಪ ಯು ಆರ್ ದ ಯೂತ್ಸ್, ಹಾಂ ಹಾಂ, ಯು ಶುಡ್ ಬ್ರಿಂಗ್ ದ ಚೇಂಜ್. ಅಲ್ಲ ಅಂಕಲ್, ಕೀಪ್ ದ ಚೇಂಜ್. ನಮ್ಮ ಹುಡುಗರು ಎಲ್ಲಿ ಬಾರ್ಗೇನಿಂಗ್ ಮಾಡಬೇಕು ಅಲ್ಲಿ ಮಾಡಲ್ಲ, ಎಲ್ಲಿ ಮಾಡ್ಬಾರ್ದು ಎಲ್ಲ ಕಡೆ ಮಾಡ್ತಾರೆ. ಮೊನ್ನೆ ಯಾವುದೋ ಆರ್ಟಿಕಲ್ ಬಂತು ನ್ಯೂಸಲ್ಲಿ, ಟ್ರಾಫಿಕ್ ಸಿಗ್ನಲಲ್ಲಿ ಇಯರ್ಫೋನ್ಸ್ ಹಾಕ್ಕೊಂಡ್ರೆ 1000 ರೂಪಾಯಿ ಫೈನ್ ಅಂತೆ. ಆಯಿತಾ, ನಾನು ನನ್ನ ಫ್ರೆಂಡ್ ಹತ್ರ ಹೋದೆ, ಮಗ ಇಯರ್ಫೋನ್ಸ್ ತೆಗಿ ಫಸ್ಟು. ಹಾಂ, ಟ್ರಾಫಿಕ್ ಸಿಗ್ನಲಲ್ಲಿ ಇಯರ್ಫೋನ್ಸ್ ಹಾಕ್ಕೊಂಡ್ರೆ ಫೈನ್ ಅಂತೆ. ಎಷ್ಟು ಫೈನು? 1000 ರೂಪಾಯಿ. 200 ರೂಪಾಯಿ ಕೊಡೋಣ ಬಿಡು. ನಮ್ಮ ಹುಡುಗರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ, ಸರ್ 402 ಬಸ್ ಇದೆಯಾ? ಸರ್ ಒಟ್ಟೋಯ್ ಸರ್. 401 ಇದ್ರೆ ಕೊಡಿ, ಪರವಾಗಿಲ್ಲ. ಎಕ್ಸಾಮ್ ಮಾಡಲಿ ಮ್ಯಾಮ್, 5 ಮಿನಿಟ್ಸ್ ಮ್ಯಾಮ್. ಏ ಫೈ ಟೈಮ್ ಇಲ್ಲಪ್ಪ ಮ್ಯಾಮ್, 3 ಮಿನಿಟ್ಸ್ ಮ್ಯಾಮ್ ಪ್ಲೀಸ್. ಟೈಮ್ ಜೊತೆ ಬಾರ್ಗೇನಿಂಗ್ ಮಾಡ್ತೀರ. ನಮ್ಮಮ್ಮಂಗೆ ನನ್ನ ಕಂಡ್ರೆ ಆಗಲ್ಲ, ಅಂದರೆ ಎಲ್ಲ ವಿಷಯಕ್ಕೆ ಅಂತಲ್ಲ, ಒಂದೇ ವಿಷಯಕ್ಕೆ, ನಂಗೆ ಬಾರ್ಗೇನಿಂಗ್ ಮಾಡೋಕ್ಕೆ ಬರಲ್ಲ ಅಂತ. ನಮ್ಮಮ್ಮ ಪ್ರಕಾರ ನಾನು ಹೆವಿ ಕಾಸು ಖರ್ಚು ಮಾಡ್ತೀನಂತೆ. ನಾನು ಹೆವಿ ಕಾಸು ಖರ್ಚು, ನಮ್ಮಮ್ಮನ ಅಲ್ಲಿ ವಾರ್ಡ್ರೋಬಲ್ಲಿ 35 ಸ್ಯಾರಿ, 2 ಬಟನ್ ಗೋಲ್ಡು, ಕಾಸು ಖರ್ಚು ಮಾಡೋದು ನಾನು. ನಾನು ಅದಕ್ಕೆ ನಮ್ಮಮ್ಮನ ಫಿಕ್ಸ್ಡ್ ರೇಟ್ ಇರೋ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲ ಆಚೆ ಫಿಕ್ಸ್ಡ್ ರೇಟ್ ಅಂತ ಹಾಕಿರ್ತಾರೆ, ಅವನ ಎದುರುಗಡೆ ಅವನು ಫಿಕ್ಸ್ಡ್ ರೇಟ್ ಅಂದಿರ್ತಾನೆ. ನಮ್ಮ ಬಾರ್ಗೇನಿಂಗ್ ಅವನು ಆಗಲ್ಲ, ಬಾರ್ಗೇನಿಂಗ್ ಆಗಲ್ಲ, ಒಂಥರ ಬ್ರೋಝೋನ್ ಆಗಿರೋ ಫೀಲಿಂಗು. ಲೈಕ್ ಚೆನ್ನಾಗಿರೋ ಹುಡುಗಿ ಪಕ್ಕದಳ್ಳೆ ಇದ್ದಾಳೆ, ಆದರೆ ಬ್ರೋಝೋಂಡ್ ಆ ಥರ ಇದೇ ಗುರು. ನಮ್ಮ ಮುಂದೆ ಗೋಳು, ಒಂದಿನ IPLಲ್ಲಿ ಆಕ್ಷನ್ ನಡೀತಾ ಇದೆ, TVಲಿ IPL ಆಕ್ಷನ್ನು. ಗ್ಲೆನ್ ಮ್ಯಾಕ್ಸ್ವೆಲ್ ಗೊತ್ತಲ್ಲ, ಗ್ಲೆನ್ ಮ್ಯಾಕ್ಸ್ವೆಲ್, ಗ್ಲೆನ್ ಮ್ಯಾಕ್ಸ್ವೆಲ್ 1400 ಕೋಟಿ RCBಗೆ. ಗ್ಲೆನ್ ಮ್ಯಾಕ್ಸ್ವೆಲ್ 1400 ಕೋಟಿ RCBಗೆ. ನಾನು ನಮ್ಮಮ್ಮಗೆ, ಗ್ಲೆನ್ ಮ್ಯಾಕ್ಸ್ 1400 ಕೋಟಿ RCBಗೆ. ನಮ್ಮಮ್ಮ, 1400 ಕೋಟಿ ಜಾಸ್ತಿ ಆಗಿಲ್ವಾ? 13.5 ಮಾಡ್ಬೋದಾಗಿತ್ತು, ಶೆಟ್ರ ಅಂಗಡಿಲಿ 12 ಸಿಕ್ತಪ್ಪ. ಅಲ್ಲ ಅಷ್ಟು ಕೊಟ್ಟರೆ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಫ್ರೀ ಕೊಡ್ಬೇಕಪ್ಪ. ನಮ್ಮಮ್ಮಂದು ಇದೇ ಲಾಜಿಕ್ಕು. ನಮ್ಮಮ್ಮಗೆ 1 kg ಚಿನ್ನ ಆದರೂ ಮಾರಿ ನೀವು, ಕೊತ್ತಂಬರಿ ಸೊಪ್ಪು ಬರೋ ತನಕ ನಮ್ಮಮ್ಮ ತೊಗೊಳ್ಳಲ್ಲ. ನಿಜ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಶೋಕೇಸಲ್ಲಿ ನಮ್ಮಮ್ಮ ತಂದಿರೋ ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಟಿವಿ ನಾವು 1989. ಒಂದಿನ ನಮ್ಮಮ್ಮ ಹೆವಿ ಬೆವರ್ತಿದ್ದಾರೆ, ರಾತ್ರಿ ಅಳ್ತಾ ಇದ್ದಾರೆ. ನಾನು ನಮ್ಮಮ್ಮಗೆ ಏನಾಯ್ತಮ್ಮ, ಏನಾರು ಆಯ್ತಾ? 2008 ಸಬ್ಬಕ್ಕಿ ರೇಟು, ಅವನು ಅವತ್ತು 32 ರೂಪಾಯಿ ಅಂದಿದ್ದ, ನಾನು 30 ಮಾಡ್ಬೋದಾಗಿತ್ತು ಅವತ್ತು. ಅಮ್ಮ 2008 RCB ಅವ್ರು ಕಪ್ಗೆಲ್ಲೋ ಆಸೆ ಬಿಟ್ಕೊಟ್ಟಿದ್ದಾರೆ, ನೀನೇನು ಸಬ್ಬಕ್ಕಿ ರೇಟ್ ಬಿಟ್ಕೊಟ್ಟಿಲ್ಲ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಲೆ ಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋಗೆ 5000 ಕಮೆಂಟ್ಸ್ ಬಂದರೆ ನಿಮಗೋಸ್ಕರ ಗ್ಯಾಪಿಡೋ ಸ್ಪೆಷಲ್ ಸರ್ವಿಸ್ ನಾನು ಕೊಡ್ತೀನಿ.